ಬಂಡಿಗನಿ ಶ್ರೀ ಮಠದಲ್ಲಿ ಸುಮಂಗಲಿಯರಿಗೆ ಉಡಿ ತುಂಬಿ ಮೃತ್ಯುಂಜಯ ಹೋಮ. ಬ್ರಾಹ್ಮಣ ಹಾಗೂ ಜಂಗಮರಿಗೆ ಬಾಗಿನ ಜೊತೆ ವಸ್ತ್ರದಾನ. ಶ್ರಾವಣ ಮಾಸವು ಬಸವಣ್ಣನ ಪ್ರೇಮದ ಮಾಸ. ಮಾರ್ಗಶಿರವು ಶ್ರೀಕೃಷ್ಣನನ್ನು ಒಲಿಸಿಕೊಳ್ಳುವ ಮಾಸ. ರೋಜೆ ಮಾಸವು ಅಲ್ಲಾನ ಒಲಿಸುವ ಮಾಸವಾದರೆ ಅಧಿಕ ಮಾಸವು ಶಿವನ ಇಚ್ಛೆಯ ಮಾಸ. ಎಲ್ಲವುಗಳು ಭೇದವಿಲ್ಲದೆ ಬಂಡಿಗಣಿ ಮಠದಲ್ಲಿ ನಡೆಯುತ್ತವೆ ಎಂದು ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರ ಶ್ರೀಗಳು ಹೇಳಿದರು. ಅವರು ರಬಕವಿ ಬನಹಟ್ಟಿ ತಾಲೂಕಿನ ಬಂಡಿಗಣಿ ಗ್ರಾಮದ ಶ್ರೀ ಬಸವ ಗೋಪಾಲ ನೀಲಮಾಣಿಕ ಮಠದಲ್ಲಿ ಗುರುವಾರದಂದು ಅಧಿಕ ಮಾಸದ ಕೊನೆ ದಿನದ ಪ್ರಯುಕ್ತ ಮೃತ್ಯುಂಜಯ ಹೋಮ ಹಾಗೂ 16 ಸೋಮವಾರ ವ್ರತದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಈ ವರ್ಷ ಮಹಾಮಾರಿ ಕೊರೋನಾ ಇರುವುದರಿಂದ ಅಧಿಕ ಮಾಸದಲ್ಲಿ ಮಠದಿಂದ ಧಾರ್ಮಿಕ ಕಾರ್ಯಗಳು ಕಾನೂನಿನ ಪ್ರಕಾರ ಸಣ್ಣ ಪ್ರಮಾಣದಲ್ಲಿ ನಡೆದರೂ ಭಕ್ತರಿಗೂ ಹಾಗೂ ನಮಗೂ ಆನಂದವಾಗಿದೆ. ಒಂದು ತಿಂಗಳು ಜಂಗಮ ಬ್ರಾಹ್ಮಣ ಹಾಗೂ ಮುತ್ತೈದೆಯರಿಗೆ ಉಡಿ ತುಂಬುವುದು ಜಾತಿ ಭೇದವಿಲ್ಲದೆ ಸತತವಾಗಿ ನಡೆದು ನಾನು ಯಾರು ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗಬೇಕು ಎಂಬುದನ್ನು ಅನುಭವ ಪಡೆದ ಸಾಧು ಸಂತರ ಮುಖಾಂತರ ಉಪದೇಶ ನೀಡಿ ಭಕ್ತರಿಗೆ ಸನ್ಮಾರ್ಗ ತೋರಿಸಲಾಯಿತು. 12ನೇ ಶತಮಾನದ ಅನುಭವ ಈ ಕಲಿಯುಗದಲ್ಲಿ ನಡೀತಾ ಇದೆ. ಅರಿತು ಪರಮಾರ್ಥ ಮಾಡಿ ಮರೆತು ಸಂಸಾರ ಮಾಡಿ ಬಹುಸಾಗರವನ್ನು ದಾಟಿರಿ. ಭಕ್ತರು ಸಾಧು ಸಂತರೆಲ್ಲರೂ ಅಧಿಕ ಮಾಸವು ವರ್ಷ ಪೂರ್ಣವಿದೆ ಎಂದು ತಿಳಿದು ಭಕ್ತಿ ದಾನ ಧರ್ಮ ಮಾಡಿ ಆತ್ಮಚಿಂತನೆ ಮಾಡಿಕೊಂಡು ನರನು ನಾರಾಯಣ ಆಗಿರೆಂದು ನನ್ನದು ವಿನಂತಿ. ಭೂಮಿಯ ಮೇಲೆ ಕರ್ಮ ಹೆಚ್ಚಾದಾಗ ಜಲಪಾತ, ಭೂಗಾತ ನದಿಗಳ ಪ್ರವಾಹ, ಕೊರೋನಾದಂತಹ ಭಯಾನಕ ರೋಗಗಳು ಸಂಭವಿಸುತ್ತಿವೆ. ಅದಕ್ಕಾಗಿ ಪಂಚ ಮಹಾಭೂತಗಳ ಹಾಗೂ ದೇವರ ಮೇಲೆ ಕೋಪ ಮಾಡದೆ ಶಾಂತಿಯಿಂದ ಭಕ್ತಿದಾನ ಧರ್ಮದಂತ ಧಾರ್ಮಿಕ ಕಾರ್ಯ ಮಾಡಿ ದೇವರಿಗೆ ಮೊರೆ ಹೋಗುವುದು ಲೇಸೆಂದು ಹೇಳಿದರು. ಮಾತೋಶ್ರೀ ಶರಣಮ್ಮ ಬಿಲ್ಕುಂದಿ ಮಾತನಾಡಿ, ಸದ್ಗುರುಗಳಾದ ದಾನೇಶ್ವರ ಶ್ರೀಗಳ ಮೇಲೆ ಪೂರ್ಣವಾದ ನಂಬಿಕೆ ಇಟ್ಟರೆ ಬಹುಸಾಗರ ದಾಟಿ ಏನೆಲ್ಲಾ ಪಡೆಯಬಹುದು. ಬಿಲ್ಕುಂದಿ ಗ್ರಾಮದಲ್ಲಿ ಒಬ್ಬನಿಗೆ ಕೊರೋನಾ ಇದೆ ಅಂತ ವೈದ್ಯರು ಹೇಳಿದ್ದರು. ಭಯಪಡದೆ ದಾನೇಶ್ವರ ಅಪ್ಪಾಜಿಯವರ ಹೆಸರಲ್ಲಿ ಧ್ಯಾನಿಸುತ್ತಾ ಪೂರ್ಣ ನಂಬಿಕೆ ಇಟ್ಟಿದ್ದಕ್ಕಾಗಿ ಕೊರೋನಾ ರೋಗವು ವಾಸಿಯಾಗಿದೆ. ವಿಜ್ಞಾನಕ್ಕೆ ಮಿಕ್ಕಿದ್ದು ಕಲಿಯುಗದಲ್ಲಿ ದಾನೇಶ್ವರ ಶ್ರೀಗಳಿಂದ ನಡೆಯುತ್ತದೆ ಎಂದು ಹೇಳಿದರು. ಸುನೀಲ್ ಉಪಾಧ್ಯಾಯವರು ಮೃತ್ಯುಂಜಯ ಹೋಮ ಹಾಗೂ 16 ಸೋಮವಾರ ವ್ರತದ ಉದ್ಯಾಪನೆಯನ್ನು ನೆರವೇರಿಸಿದರು. ಸುಮಂಗಲಾ ತಾಯಿ ಪಾಟೀಲ್ ಅವರ ನೇತೃತ್ವದಲ್ಲಿ ಸಹಸ್ರಾರು ಮುತ್ತೈದೆಯರಿಗೆ ಉಡಿ ತುಂಬಿದರು. ಬ್ರಾಹ್ಮಣ ಹಾಗೂ ಜಂಗಮ್ಮ ಸಹಸ್ರಾರು ದಂಪತಿಗಳಿಗೆ ಬಾಗಿನ ಕೊಟ್ಟು ವಸ್ತ್ರದಾನ ಮಾಡಿದರು. ಎಲ್ಲರಿಗೂ ಅಪ್ಪಿಪಾಯಸ, ಹೋಳಿಗೆ, ಜಿಲೇಬಿ ಸೇರಿದಂತೆ ಪಂಚಪಕ್ವಾನ ಊಟ ಬಡಿಸಿ ತಾಂಬೂಲ ನೀಡಿದರು. ಈ ಸಂದರ್ಭದಲ್ಲಿ ದಿಲೀಪ್ ಆಚಾರ್ಯ, ಸುಮಂಗಲಾ ತಾಯಿ ಪಾಟೀಲ್, ಸಂಗಪ್ಪ ಉಪ್ಪಲ್ದಿನ್ನಿ, ಪಿಕೆಪಿಎಸ್ ಅಧ್ಯಕ್ಷರು ಕರೆಪ್ಪ ದಡ್ಡಿಮನಿ, ದಿಲೀಪ್ ಮನುಗುಳಿ, ಸಂಜು ಶಿರೋಳ್, ಬಾಳಪ್ಪ ಹುಲುಗನ್ನವರ್, ಹನುಮಂತ್ ಹಂಚನಾಳ್, ಗಂಗಪ್ಪ ಪಾಲ್ಬಾವಿ, ರಾಘು ಕಲ್ಕೇರಿ, ಸುಧೀರ್ ದೇಶ್ಮುಖ್, ಮಲ್ಲಪ್ಪ ತವನಿಧಿ, ಗುರುಲಿಂಗ್ ಮಹೇಶ್ ವಾಡಗಿ ಸೇರಿದಂತೆ ಭಕ್ತರಿದ್ದು ಎಲ್ಲರೂ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡಿದ್ದರು.